ಸ್ನೇಹಿತರೆ, ಹಸಿವಿನ ಬೇಗೆಯನ್ನು ನೀಗುವ ರುಚಿ ರುಚಿಯಾದ ಅನ್ನವನ್ನು ಉಣ್ಣುವ ಮೊದಲು ಭತ್ತವನ್ನು ಯಾವ ರೀತಿ ಬೆಳೀತಾರೆ, ಭತ್ತದ ತೆನೆಯನ್ನು ಯಾವ ರೀತಿ ಬೇರ್ಪಡಿಸುತ್ತಾರೆ ಅನ್ನೋದನ್ನು ನಾವೀಗ ನೋಡೋಣ. ಭತ್ತ ಬೆಳೆಯೋಕೆ ನೀರು ಜಾಸ್ತಿ ಬೇಕಾಗತ್ತೆ. ಜೂನ್ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಭತ್ತದ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡ್ತಾರೆ. ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಭತ್ತವು ಬೆಳೆದು ಕೊಯ್ಲಿಗೆ ಸಿದ್ಧವಾಗುತ್ತೆ. ಇದಕ್ಕೆ ಸುಗ್ಗಿ ಬೆಳೆ ಅಂತಾರೆ. ಭತ್ತವನ್ನು ಬೆಳೆಯುವಾಗ ಕಳೆಯೂ ಜೊತೆಗಿರುತ್ತೆ. ಕಳೆಯನ್ನು ಆಗಾಗ ತೆಗಿತಾ ಇರಬೇಕಾಗತ್ತೆ. ಭತ್ತವು ಬೆಳೆದ ನಂತರ ಈ ರೀತಿಯಾಗಿ ಕತ್ತರಿಸಿ ಅದನ್ನು ಹೊರೆ ಕಟ್ಟಿ ಮನೆಯ ಅಂಗಳದಲ್ಲಿ ಪೇರಿಸ್ತಾರೆ. ಗೋಪುರದಂತೆ ಪೇರಿಸೋದನ್ನು ನೋಡೋಕೆ ತುಂಬ ಸುಂದರವಾಗಿರುತ್ತೆ. ಈ ವರ್ಷ ಭತ್ತದ ಕೊಯ್ಲಿನ ಸಮಯದಲ್ಲಿ ಮಳೆಯು ಬಂದುದರಿಂದ ಗದ್ದೆಯಲ್ಲಿ ನೀರು ನಿಂತು ಬಿಟ್ಟಿದೆ. ಸುತ್ತಲೂ ಗದ್ದೆಗಳಿರ್ತವೆ. ಒಂದರ ಪಕ್ಕದಲ್ಲಿ ಇನ್ನೊಬ್ಬರ ಗದ್ದೆಯೂ ಇರುತ್ತೆ. ಗದ್ದೆಗಳಿಗೆ ಬರುವ ಕಾಡು ಪ್ರಾಣಿಗಳನ್ನು ಓಡಿಸೋಕೆ ರಾತ್ರಿಯೆಲ್ಲ ಈ ದೂರದಲ್ಲಿ ಕಾಣುವ ಮೋಳದಲ್ಲಿ ಮಲಗಿ ಪ್ರಾಣಿಗಳನ್ನು ಹೆದರಿಸಿ ಓಡಿಸ್ತಾರೆ. ಈ ರೀತಿ ಕೊಯ್ದ ತೆನೆಯನ್ನು ಹೊರೆ ಕಟ್ಟಿ ಮನೆಯ ಅಂಗಳಕ್ಕೆ ಒಯ್ದು ಸುಂದರವಾಗಿ ಗೋಪುರದಂತೆ ಜೋಡಿಸ್ತಾರೆ. ನಾವು ಉಣ್ಣುವ ಪ್ರತಿ ಅನ್ನದ ಅಗಳಿನ ಹಿಂದೆ ಎಷ್ಟೊಂದು ಶ್ರಮವಿದೆ. ಹಾಗಾಗಿ ನಾವು ಅನ್ನವನ್ನು ವ್ಯರ್ಥ ಮಾಡದೆ, ಹಾಳು ಮಾಡದೆ ಹೊಟ್ಟೆ ತುಂಬ ಊಟ ಮಾಡುವ ರೂಢಿಯನ್ನು ಬೆಳೆಸಿಕೊಳ್ಳೋಣ. ಈ ರೀತಿ ತೆನೆಯೆಲ್ಲ ಕೊಯ್ದ ನಂತರ ಹೊರೆ ಕಟ್ಟಿ ಮನೆಗೆ ಒಯ್ತಾರೆ. ನೋಡಿ, ಮಲಗುವ
ಮೋಳವನ್ನು ನಾವೀಗ ಹತ್ತಿರದಿಂದ ನೋಡಬಹುದು. ಈ ತೆನೆಯನ್ನು ಈ ರೀತಿ ಬಡಿದು ಭತ್ತವನ್ನು ಬೇರ್ಪಡಿಸ್ತಾರೆ. ತೆನೆಯಿಂದ ಭತ್ತವನ್ನು ಬೇರ್ಪಡಿಸಿದ ನಂತರ ಉಳಿದ ಹುಲ್ಲನ್ನು ಆಕಳು ಎಮ್ಮೆ ಇತ್ಯಾದಿ ತಿನ್ನೋಕೆ ಗೋಪುರದಂತೆ ಪೇರಿಸಿಡಿಸ್ತಾರೆ ನೋಡಿ. ಈ ರೀತಿಯಾಗಿ ಅನ್ನಕ್ಕಿಂತ ಮೊದಲು ಭತ್ತದ ಪಯಣವನ್ನು ನೋಡಿದಿರಿ. ಇದರ ಜೊತೆಗೆ ಯಂತ್ರದ ಸಹಾಯದಿಂದ ಭತ್ತವನ್ನು ಬೇರ್ಪಡಿಸುವುದನ್ನು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶವು ರೈತರ ದೇಶ. ರೈತರ ಚಿಕ್ಕ ಪ್ರಯತ್ನವನ್ನು ನಾವಿಲ್ಲಿ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ತಮಗೆಲ್ಲ ಧನ್ಯವಾದಗಳು.